ಐದು ಗ್ಯಾರಂಟಿಗಳ ಪೈಕಿ ಒಂದು ಗ್ಯಾರಂಟಿ ಆಗಿರುವಂತ ಅನ್ನಭಾಗ್ಯದ ಅಡಿಯಲ್ಲಿ 5 ಕೆಜಿ ಅಕ್ಕಿಯನ್ನ ಕೊರ್ತೀವಿ ಅಂತ ಹೇಳಿದ್ರು. ಆದ್ರೆ ದಾಸ್ತಾನು ಆಗದ ಹಿನ್ನೆಲೆಯಲ್ಲಿ ಅಕ್ಕಿ ಸಿಗದೇ ಇರುವಂತ ಕಾರಣಕ್ಕೆ ಆ 5 ಕೆಜಿ ಆರ್ ಬೆಲೆ ಏನಿದೆ ಹಣ ಏನಿದೆ ಆ ಹಣವನ್ನ ನೇರವಾಗಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳಿರ್ತಾರೆ ಅವರ ಅಕೌಂಟ್ ಗೆ ಸಂದಾಯ ಮಾಡುವಂತ ಪ್ರಕ್ರಿಯೆ ನಡೆಯುತ್ತೆ. ಅಕ್ಕಿ ಕೊಡೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅಕ್ಕಿ ಬದಲು ಹಣವನ್ನ ಕೊಡೋದಕ್ಕೆ ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಆ ಪ್ರಕ್ರಿಯೆ ಜುಲೈ ತಿಂಗಳಿಂದನೇ ಆರಂಭ ಆಗುತ್ತೆ. 1 ಕೆಜಿ ಅಕ್ಕಿಗೆ 34 ರೂಪಾಯಿನಂತೆ 5 ಕೆಜಿ ಅಕ್ಕಿಯ ಬೆಲೆ 170 ರೂಪಾಯಿ ಆಗುತ್ತೆ. ಆ 170 ರೂಪಾಯಿ ರೇಷನ್ ಕಾರ್ಡ್ ನಲ್ಲಿ ಇಬ್ಬರ ಹೆಸರು ಇದ್ರೆ ಇಬ್ಬರಿಗೆ, 5 ಜನರ ಹೆಸರು ಇದ್ರೆ ಐವರಿಗೆ ಆ ಒಂದು ಹಣವನ್ನ ಅವರ ಅಕೌಂಟ್ ಗೆ ಹಾಕುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಕ್ಕಿ ದಾಸ್ತಾನು ಮಾಡುವವರೆಗೂ ಕೂಡ ಅವರ ಅಕೌಂಟ್ ಗೆ ನಾವು ಹಣವನ್ನ ಹಾಕ್ತೀವಿ. ಸಂಪುಟ ಸಭೆಯಲ್ಲಿ ಇವತ್ತು ಈ ಒಂದು ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿ ಸಚಿವರಾಗಿರುವಂತ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ವಿಪಕ್ಷಗಳು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರತಿಭಟನೆಗೂ ಕೂಡ ಧುಮುಕೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿತ್ತು. ಅಕ್ಕಿ ಕೊಡಿ ಇಲ್ಲ ಅಕ್ಕಿಗೆ ಬದಲಾಗಿ ಹಣವನ್ನ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಅನ್ನು ಮಾಡಿದ್ರು. ಈಗ ನುಡಿದಂತೆ ನಡೆಯುವಂತ ಸರ್ಕಾರ ಅಂತ ಹೇಳಿಕೊಳ್ಳುವಂತ ಕಾಂಗ್ರೆಸ್ ಅಕ್ಕಿಯ ಬದಲಾಗಿ ಹಣ ಜಮೆ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಇವತ್ತು ನಡೆದಂತ ಈಗಷ್ಟೇ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಬಹುತೇಕ ಬಿಪಿಎಲ್ ಕಾರ್ಡ್ ಯಾರಲ್ಲ ಇದೆ, ಬಿಪಿಎಲ್ ಕಾರ್ಡ್ ಹೋಲ್ಡರ್ ಗಳಲ್ಲಿ 95% ಅಕೌಂಟ್ ಗೆ ಲಿಂಕ್ ಆಗಿದೆ. ಯಾರು ಆ ಬಿಪಿಎಲ್ ಕಾರ್ಡ್ ನಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೆ ಅವರ ಅಕೌಂಟ್ ಗೆ ಹಣವನ್ನ ಸಂದಾಯ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸದ್ಯಕ್ಕೆ ಇರುವಂತ ಸ್ಥಿತಿಯಲ್ಲಿ ಅಕ್ಕಿ ಸಿಗ್ತಾ ಇಲ್ಲ, ಬಹಳಷ್ಟು ಕಸರತ್ತು ನಡೀತಾ ಇದೆ ಅಕ್ಕಿಯನ್ನು ತರೋದಕ್ಕೆ. ಪಂಜಾಬ್, ಆಂಧ್ರಪ್ರದೇಶ, ತೆಲಂಗಾಣ, ಬೇರೆ ಬೇರೆ ರಾಜ್ಯಗಳ ಬಳಿಯೂ ಕೂಡ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಲಾಗಿದೆ. ಈಗಿರುವಂತ ವಿಚಾರ ಗಮನಿಸಿದ್ರೆ ಸುಮಾರು ತಿಂಗಳಿಗೆ 750 ರಿಂದ 800 ಕೋಟಿ ರೂಪಾಯಿ ಬೇಕಾಗುತ್ತೆ. ಈಗ ಆಲ್ರೆಡಿ ಕೊಡ್ತಾ ಇರುವಂತ 5 ಕೆಜಿಯನ್ನು ಹೊರತುಪಡಿಸಿ ಇನ್ನುಳಿದಂತ 5 ಕೆಜಿ ನಾವು ಕೊಡ್ತೀವಿ ಅಂತೇಳಿ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಘೋಷಣೆ ಮಾಡಿತ್ತು. ಆ ಘೋಷಣೆಯ ವಿಚಾರವಾಗಿ ಈಗ 5 ಕೆಜಿ ಅಕ್ಕಿ ಬದಲಿಗೆ 5 ಕೆಜಿ ಅಕ್ಕಿಯ ಹಣವನ್ನ ಅವರ ಅಕೌಂಟ್ಗೆ ಹಾಕೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇವತ್ತು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ 15 ವಿಚಾರಗಳಿಗೆ ಚರ್ಚೆ ಆಗಿದೆ. 15 ವಿಚಾರಗಳಲ್ಲಿ ಈ ಒಂದು ವಿಚಾರವಾಗಿ ಕೂಡ ಚರ್ಚೆ ಮಾಡಿ ಇಂತಹ ಒಂದು ಮಹತ್ವದ ನಿರ್ಧಾರವನ್ನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಳಲಾಗಿದೆ. ಹಣ ಜಮೆ ಆಗುತ್ತೆ ಜುಲೈ ತಿಂಗಳಿನಿಂದ. ಬಿಪಿಎಲ್ ಕಾರ್ಡ್ ನಲ್ಲಿ, ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನರ ಹೆಸರಿದೆ, ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 25 ಕೆಜಿ ಅಕ್ಕಿಯ ಬೆಲೆ ಅಂದ್ರೆ ಆಲ್ಮೋಸ್ಟ್ 700 ರೂಪಾಯಿ ಹತ್ತತ್ರ ಅವರ ಅಕೌಂಟ್ಗೆ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಅಕ್ಕಿ ದಾಸ್ತಾನು ತಯಾರಿಯಾಗೋ ತನಕ 1 ಕೆಜಿಗೆ 34 ರೂಪಾಯಿ FCI ರೇಟ್ ಹಣವನ್ನು ಫೇರ್ಫೈ ಡಿಪೋಗಳಲ್ಲಿ ಕಾರ್ಡ್ ಹೋಲ್ಡರ್ಸ್ಗೆ ಅವರಿಗೆ ಒಂದು ಕಾರ್ಡ್ಗೆ ಒಬ್ಬರಿದ್ದರೆ 5 ಕೆಜಿ, ಇಬ್ಬರಿದ್ದರೆ 10 ಕೆಜಿ, ಯಾವುದು ನಾವುದು ಕರ್ನಾಟಕ ಸರ್ಕಾರ ಕೊಡೋದ್ರ ನಾನು ಹೇಳ್ತಾ ಇದ್ದೀನಿ. 5 ಜನ ಇದ್ದರೆ 25 ಕೆಜಿ ಆಗ್ತದೆ. ಅದರ ಪ್ರಕಾರ 34 ರೂಪಾಯಿ 1 ಕೆಜಿ ಅತ್ತೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯ. ಅಕ್ಕಿ ಬದಲಿಗೆ ಹಣ ಸಂದಾಯ ಮಾಡೋದಕ್ಕೆ, ಹಣವನ್ನು ಜಮಾ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇವತ್ತು ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇಂತಹ ಒಂದು ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತು 15 ವಿಷಯಗಳ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಆ 15 ವಿಷಯಗಳದರಲ್ಲಿ ಇದು ಕೂಡ ಒಂದಾಗಿತ್ತು. 5 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಘೋಷಿಸಿದ್ದಾರೆ. ನಾವು ಟೆಂಡರ್ ಕರೆದು ಅಕ್ಕಿಯನ್ನ ಪರ್ಚೇಸ್ ಮಾಡಬೇಕಾಗ್ತದೆ. ಅಲ್ಲಿವರೆಗೂ 1 ಕೆಜಿಗೆ 34 ರೂಪಾಯಿ ಅಂತೆ ಕಾರ್ಡ್ ಹೋಲ್ಡರ್ಸ್ಗೆ ಹಣವನ್ನು ಕೊಡೋದನ್ನ ಈ ದಿನ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ. 1 ಕೆಜಿಗೆ 34 ರೂಪಾಯಿ ಕಾರ್ಡ್ ಹೋಲ್ಡರ್ ಕೊಡ್ತೀವಿ. ಅವ್ರ ಮನೆಯಲ್ಲಿ 5 ಜನ ಇದ್ರೆ 25 ಆಗುತ್ತೆ, 3 ಜನ ಇದ್ರೆ 15 ಆಗುತ್ತೆ, ಇಬ್ಬರಿದ್ರೆ 10 ಆಗುತ್ತೆ. ಈ ರೀತಿ ಎಲ್ಲರಿಗೂ ಎಲ್ಲಾನು ಕೂಡ ಕಾರ್ ಹೋಲ್ಡರ್ ಕೊಡ್ತೀವಿ. ಏನಿಲ್ಲ, ಟೈಮ್ ಇಲ್ಲ, ನಾವು ಆದಷ್ಟು ಬೇಗ
ಅಕ್ಕಿಯನ್ನೇ ಕೊಡೋ ತೀರ್ಮಾನಕ್ಕೆ ಬರ್ತೀವಿ. ಅಲ್ಲಿವರೆಗೂ ಕೂಡ ಜುಲೈ ನಾವು ಮಾತು ಕೊಟ್ಟಿದ್ವಿ, ಜುಲೈ ಅವರ ಅಕೌಂಟ್ ಗೆ ಹಣ ಹೋಗ್ತದೆ. ಅಮೌಂಟ್ ಕಾರ್ಡ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ಹೆಸರುಗೂ ಸಿಗುತ್ತಾ ಸರ್? 199 ಭಾಗ ಅಕೌಂಟ್ಸ್ ಇದೆ ಕಾರ್ಡ್ ಹೋಲ್ಡರ್ಸ್, ಅವರ ಅಕೌಂಟ್ ಹಣ ಹೋಗ್ತದೆ. ಕುಟುಂಬದ ಕಾರ್ಡ್ ಹೋಲ್ಡರ್ ಅಕೌಂಟ್ ಗೆ ಹೋಗ್ತದೆ. ಥ್ಯಾಂಕ್ ಯು.